रिजर्वेशन को लेकर सरकार सियासत कर रही है, एमएलए देवानंद चौहान का आरोप। आज एक प्रेस कॉन्फ्रेंस को संबोधित करते हुए देवानंद चौहान ने कहा कि रिजर्वेशन के नाम पर सरकार खेल खेल रही है। चुनाव के समय रिजर्वेशन के नाम पर लंबानी भूवी कौरव समाज के साथ सरकार नाइंसाफी कर रही है। किसी भी समाज को शामिल करना या निकालना सरकार के अधिकार में नहीं है, इसीलिए कोई भी कानून को अपने हाथ में न ले, शांतिपूर्ण तरीके से आंदोलन करें, कहा एमएलए देवानंद चौहान ने। मित्रे अत्यंत गौरवपूर्वक वंदे राज्यदेक विषय न्याय सदाशिव आयोग जारी मुखातर इवत बीजेपी सरकार इवतो समाज के दौड़ वो अन्याय कूड़ा बसवनाडिनल्ली बसव तत्व बाड़ जन इवतु अण तमर ऐनो बदकू सगस्ता बंद मध्य मध्य कंदक तोड़ी जगळ हच्चु मुखांतर इवतु बीजेपी सरकार इवतु मुंदागिरतक्कंतदन्न नावु समाजद वतियिंद अदन्न खंडिसुत्तेवे। आनंतर इदु 1976 संसदनल्लि इदन्न कानूनु आत्मकवागि इदन्न जारिगे तंदिरतक्कंतद्दु एल्लरिगे गुर्तिरतक्कंत विषय। आनंतर न्यायालयदल्लू कूड इवतु ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಕೂಡ ಇವತ್ತು ತಮಗೆಲ್ಲರಿಗೆ ತಿಳಿದಿರ್ತಕ್ಕಂಥ ವಿಷಯ. ಅವೆಲ್ಲವನ್ನು ಧಿಕ್ಕರಿಸಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನೇ ಇವತ್ತು ತಿರುಚಿ ಇವತ್ತು ಇವರು ತಗೊಂಡಿರ್ತಕ್ಕಂಥ ಏನು ವರದಿಗಳನ್ನು ಇದೆ ಇದು ನ್ಯಾಯಸಮ್ಮತ ಇಲ್ಲಂತೇಳಿ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಕೂಡ ಮಾಡಬೇಕಂತ. ಇವತ್ತು ಒಂದು ವಿಚಾರ ಭಾಳಷ್ಟು ಸ್ಪಷ್ಟಪಡಿತೀವಿ ರೀ. ಇವತ್ತು ಬಿಜೆಪಿ ಸರ್ಕಾರ ಬಂಜಾರ ಸಮುದಾಯವನ್ನು ಹೊರಗಿಡುವಂಥದ್ದು ಕೆಲಸ ಕೂಡ ಇವತ್ತು ಅದನ್ನು ಮಾಡಿದ್ದಿರೋದು. ಅದಕ್ಕೆಲ್ಲ ಸಮಾಜದ ಬಾಂಧವರಲ್ಲಿ ನಾನು ಮನವಿ ಮಾಡ್ಬೋದಷ್ಟೇ. ಇವತ್ತು ನ್ಯಾಯಯುತವಾಗಿ ನಾವು ಹೋರಾಟ ಮಾಡಿ ಗೆಲುವನ್ನು ಸಾಧಿಸ್ಕೊಳ್ಳೋಣ. ಕಾನೂನನ್ನು ಕೈಗೆ ತೆಗೆದುಕೊಂಡು ಯಾವುದೇ ಒಂದು ಹಿಂಸಾತ್ಮಕವಾಗಿರ್ತಕ್ಕಂಥ ಕಾರ್ಯಗಳಿಗೆ ಕೈ ಹಾಕಬೇಡ್ರಿ. ಯಾಕಂದರೆ ಕಾನೂನು ನಮ್ಮ ಪರವಾಗಿ ಬರ್ತದಂತೇಳಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಕೂಡ ನನಗಿದೆ. ಆನಂತರ ರಾಜಕೀಯವಾಗಿ ಮಾತಾಡಬೇಕಾಗಿದ್ದರೆ ಇವತ್ತು ಬಿಜೆಪಿ ಸರ್ಕಾರದಲ್ಲಿ 4-5 MLAಗಳು ಇದ್ದಾರೆ, ಮಿನಿಸ್ಟ್ರು ಇದ್ದಾರೆ, ಎಲ್ಲರೂ ಕೂಡ ಒಳಗೊಂಡಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆ ಬಂಜಾರ ಸಮಾಜದ ಹೆಚ್ಚಿನ ಸಂಖ್ಯೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದರ ಇದೆ. ಇವತ್ತು ಅವರೆಲ್ಲರೂ ಕೂಡ ಇವತ್ತು ಬಂಜಾರ ನಿಗಮ ಆಗಿರ್ಬೋದು, ಇದು ನಮ್ಮ ಬೀದರ್ ಪ್ರಭು ಚೌಹಾಣ್ ಸಾಹೇಬರಾಗಿರ್ಬೋದು, ಈ ಥರ ಎಲ್ಲ MLAಗಳು ಮಿನಿಸ್ಟ್ರು ಈ ಸಂದರ್ಭದಲ್ಲಿ ಕೈ ಕಟ್ಕೊಂಡು ಕೂತಿರ್ತಕ್ಕಂಥದ್ದು ಒಂದು ಸಮಾಜಕ್ಕೆ ಹಿನ್ನಡೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಯಾಕಂದರೆ ಇವತ್ತು ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಇವತ್ತು ಸರ್ಕಾರಕ್ಕೆ ನಾನು ಹೇಳೋದಷ್ಟೇ, ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಬೇಡಿ. ಯಾಕಂದರೆ ಈಗ ನಾವು ಸರ್ಕಾರದ ಮೇಲೆ ಒತ್ತಡ ತರುವಂಥದ್ದು ಕೆಲಸ ಕೂಡ ಮಾಡ್ತೀವಿ. ಇವತ್ತು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದು ಜನರ ಒಂದು ಬೇಡಿಕೆಗಳಿಗೆ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಮತ್ತು ಸರ್ಕಾರದ ಮೇಲೆ ಒತ್ತಡ ತರುವಂಥದ್ದು ಕೆಲಸ ಕೂಡ ಮಾಡ್ತೀವಿ. ನಾನು ಮನವಿ ಮಾಡ್ಕೊಳ್ಳೋದಷ್ಟೇ, ಬರತಕ್ಕಂಥ ಚುನಾವಣೆಯಲ್ಲಿ ಏನು ಯಾವ ಪಕ್ಷದಿಂದ ನಮಗೆ ಅನ್ಯಾಯ ಆಗಿದೆ ಆ ಸೇಡು ತೀರಿಸ್ಕೊಳ್ಳುವಂಥದ್ದು ಕೂಡ ಈ ನಿಮ್ಮ ಮುಂದೆ ನಿಮ್ಮ ಬಾಗಿಲಿಗೆ ಇದೆ. ಆ ಸಮಯದಲ್ಲಿ ಕೂಡ ತಾವು ಇದನ್ನು ಪ್ರತಿಕಾರ ರೂಪದಲ್ಲಿ ಇದನ್ನು ನೀವು ತೀರಿಸಬೇಕಂತೇಳಿ ನಾನು ಕೂಡ ಸಮಾಜ ಬಾಂಧವರಲ್ಲಿ ಕೂಡ ಮನವಿ ಮಾಡ್ಕೋತೀನಿ. ಪ್ರಭು ಚೌಹಾಣ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸರ್, ಅವರು ಹೆಸರಿಗೆ ಮಾತ್ರ ಸಚಿವರು, ಅವರು ನ್ಯಾಯಸಮ್ಮತವಾಗಿ ಅವರು ಸಚಿವರಾಗಿದ್ರೆ ಈ ರೀತಿ ಆಗಲೂ ಬಿಡ್ತಿದ್ದಿಲ್ಲ ಪ್ರಭು. ಇವತ್ತು ದೊಡ್ಡ ದೊಡ್ಡ ಮಾತನಾಡುವ ಇವರು ನಮ್ಮ ಬಂಜಾರ ನಿಗಮದ ಅಧ್ಯಕ್ಷರು ಪಿ ರಾಜೀವ್ ಅವರು ದೊಡ್ಡ ದೊಡ್ಡ ಬುಕ್ ಹಿಡ್ಕೊಂಡು
ವಿಧಾನಸೌಧ ಮೂಗಸಲಲ್ಲಿ ದೊಡ್ಡ ದೊಡ್ಡ ಮಾತನಾಡೋರು ಈಗ ಏನು ಎಲ್ಲಿದ್ದೀರಿ ನೀವು ಸಮಾಜಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಿ ನೀವು ಅದನ್ನು ಪ್ರಶ್ನ ಕೇಳಬೇಕಾಗ್ತಿರ ಅದನ್ನು ಅದಕ್ಕೆಲ್ಲ ಈಗಾದರೂ ಸಮಯ ಮೀರಿಲ್ಲ ಎಲ್ಲ ನೀವೇನೋ ಸರ್ಕಾರದ ಮೇಲೆ ಒತ್ತಡ ಹಾಕಿ ಆ ಒತ್ತಡಕ್ಕೆ ಮಣಿದಿದ್ರೆ ಆ ಸರ್ಕಾರದ ಬಿಟ್ಟು ಹೊರಗೆ ಬರ್ರಿ ನೀವು ಹೊರಗೆ ಬಂದು ಅದು ಜನರ ಮಧ್ಯೆ ನೀವು ಪ್ರತಿಭಟನೆ ಮಾಡಿರಿ ಸರ್ಕಾರದ ಮೇಲೆ ಒತ್ತಡ ತರ್ರಿ ಅಷ್ಟು ಆಗ್ಲಿಕ್ಕಂದ್ರೆ ನೀವು ಆ ಪಕ್ಷದೊಳಗೆ ಇದ್ದು ನೀವು ಏನದು ಸ್ವಾರ್ಥಕ್ಕೆ ಏನದು ಅದನ್ನು ಅದಕ್ಕೆ ನೀವು ಎಚ್ಚೆತ್ಕೊಂಡು ಇನ್ನೂ ಸಮಯ ಮೀರಿಲ್ಲ ಆ ಸಮಯ ಮೀರಿಲ್ಲ ನೀವು ಆದಷ್ಟು ಬೇಗ ಬಿ ಜೆ ಪಿ ಏನು ಶಾಸಕರು ಇದ್ದೀರಿ ಸಚಿವರು ಇದ್ದೀರಿ ಸರ್ಕಾರದ ಮೇಲೆ ಒತ್ತಡ ತಂದು ಈ ಕೆಲಸ ಮಾಡಬೇಕಂತೇಳಿ ಅವರಿಲ್ಲ ತಮ್ಮ ಮುಖಾಂತರ ಅವರಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ ಸರ್ ಸರ್ ಈಗ ಒಟ್ಟು 101 ಆಯಾ ಜಾತಿ ಪಂಗಡಗಳನ್ನು ಇದೆ ಸರ್ ಇವತ್ತು ಎಸ್ ಸಿ ಪರಿಶಿಷ್ಟ ಜಾತಿಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥದ್ದು ಇವತ್ತು ಬಂಜಾರ ಸಮಾಜ ಆಗಿರ್ಬೋದು ಕುವಿ ಕೊರಮ ಕೊಂಚರು ಇವೆಲ್ಲ ಸಮಾಜಗಳು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ರಾಜ್ಯದಲ್ಲಿ ಇದ್ದಾರೆ ಸರ್ ಎಕ್ಸಾಂಪಲ್ ತೊಗೋಬೇಕಾಗಿದ್ರೆ ಬಿಜಾಪುರ ಜಿಲ್ಲೆ ನೋಡ್ರಿ ಇವತ್ತು 3.5 ಲಕ್ಷದ ಮೇಲೆ ಜನ ಇದ್ದಾರೆ ಇವತ್ತು ಈ ರೀತಿಯಾಗಿರ್ತಕ್ಕಂಥದ್ದು ಇವತ್ತು ಶೈಕ್ಷಣಿಕವಾಗಿ ಆಗಿರ್ಬೋದು ಮುಂದೆ ಆರ್ಥಿಕವಾಗಿ ಸಂಪೂರ್ಣ ಹಿನ್ನಡೆ ಉಂಟಾಗ್ತದೆ ಅದರ ಸಲುವಾಗಿ ಸಮಾನತೆ ಇರಲಿ ಅಂತೇಳಿ ನಮ್ಮ ಬೇಡಿಕೆ ಇದೆ ಸರ್ ಅದನ್ನು ತರುವುದೇ ಬೇಡ್ರಿ ಅದನ್ನು ಏನು ಈ ನ್ಯಾಯ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ಮಾಡಿದ್ದಾರೆ ಅದನ್ನು ತರುವುದೇ ಬೇಡ್ರಿ ಮೊದಲು ಏನು ಯಥಾಸ್ಥಿತಿ ಇತ್ತು ಅದನ್ನು ಕೈಕೊಂಡು ಹೋಗಲಿ ಸರ್ಕಾರ ಈಗ ಯಾ ಸರ್ಕಾರದ ಆ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ಬೇಕೇನು ಸರ್ ಈಗ ಒತ್ತಡ ಹಾಕಿ ಬೇರೆ ಬಟ್ ಮತ ಹಾಕ್ಬಾರ್ದು ಅನ್ನೋದು ಬೇರೆ ಒತ್ತಡ ಸರಿ ಅವ್ರಿಗೆ ಪಾಠ ಕಲಿಸ್ಬೇಕಲ್ರಿ ಸರ್ ಅವ್ರಿಗೆ ಪಾಠ ಕಲಿಸ್ಬೇಕಾದ್ರೆ ನಾವು ಅವ್ರಿಗೆ ಹೋಗಿ ಅಂಗಿ ಹಿಡಿದು ಜಗಳ ಮಾಡೋಕ್ಕಾಗ್ತಾರೆ ಅವ್ರಿಗೆ ಇಂಥದ್ದು ಈ ಚುನಾವಣಾ ಸಂದರ್ಭದಲ್ಲೇ ನಾವು ಪಾಠ ಕಲಿಸ್ಬೇಕಾಗ್ತದೆ ಅವ್ರಿಗೆ ಏನು ಪಾಠ ಕಲಿಸೋರಿ ಸರ್ ಮತ್ತೆ ಅಲ್ಲ ಇತರನು ಮತದಾನ ಮಾಡೋರು ಸಮಾಜ ಮಾಡೋರು ಸರ್ ಮಿಷನ್ ಅವ್ರ ಕೈ ಆಗಿರ್ತಕ್ಕಂಥದ್ದು ಹೀಗಾಗಿ ಆ ಸಂದರ್ಭದಲ್ಲೇ ಆ ಪಕ್ಷಕ್ಕೆ ನಾವು ಕಲಿಸಬೇಕಾಗ್ತದೆ ಸರ್ ಯಾಕೆಂದರೆ ಇಷ್ಟು ದಿವಸ ಜಾರಿಗೆ ಆಗಲಾರದು ಇವ್ರ ತರಾತುರಿಯಲ್ಲಿ ಮಾಡುವಂಥದ್ದು ಅವಶ್ಯಕತೆ ಏನಿತ್ತು ಸರ್ ಇವರಿಗೆ ಯಾವಾಗಿಂದ ಇದು ಹೋರಾಟ ಬಂದಿರತಕ್ಕಂಥದ್ದೇ ಸರ್ ಏನು ಇವಾಗಿಂದಲ್ಲ ಇದು ಆದರೆ ಇದು ಡಬಲ್ ಇಂಜಿನ್ ಸರ್ಕಾರ ಈ ರೀತಿ ನಿರ್ಣಯ ತೊಗೊಂಡಿದ್ದು ದೊಡ್ಡ ದೊಡ್ಡ ಈ ಕಡೆ ಬಾಲ್ಕಿ ಬೀದರ್ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಕಂದಾಯಗ್ರಹ ಮಾಡಿವು ಅಂತಾರ್ರಿ ಬಂಜಾರದ ಬಗ್ಗೆ ಸಾಕಷ್ಟು ಹೆಮ್ಮೆಯಿಂದ ದಿಲ್ಲಿ ನಾಯಕರುಗಳು ಮಾತಾಡಿ ಹೋಗ್ತಾರೆ ಆದರೆ ಆ ಮಾತು ಎಲ್ಲಿದ್ದಾರೆ ಎಲ್ಲಿ ಉಳಿಸ್ಕೊಂಡಿದ್ದಾರೆ ಸರ್ ಅಲ್ಲ ಅವರು ಯಾವುದೇ ವಿಚಾರ ಮಾಡಲಿ ಸರ್ ಆದ್ರೆ ನಾವು ವಿಚಾರ ಮಾಡಬೇಕಲ್ರಿ ಅವ್ರು ವಿಚಾರ ಮಾಡಿದ್ರೆ ನಾವು ವಿಚಾರ ಮಾಡಬೇಕಲ್ರಿ ಅದರ ಪ್ರತಿಕಾರ ನಾವು ಮಾಡಬೇಕಲ್ರಿ ಇಲ್ಲ ಪ್ರತಿಭಟನೆ ನಾವು ಮಾಡೇ ಮಾಡ್ತೀವಿ ಸರ್ ಶಕ್ತಿ ಪ್ರದರ್ಶನ ಆಗೇಬೇಕ್ರಿ ಸರ್ ಇದು ನಾವು ಇದ್ದೇವೆ ಇಲ್ಲವೋ ಏನು ಏನು ಪರಿಸ್ಥಿತಿ ಒಳಗೆ ಇದ್ದೇವೆ ಅದನ್ನು ತೋರಿಸ್ಕೊಡಬೇಕಾಗ್ತದೆ ಈಗ ಇದರದ್ದು ಒಂದು ಕಮಿಟಿ ಕೂಡ ರಚನೆ ಇದೆ ಸರ್ ಜಿಲ್ಲಾ ಮಟ್ಟದಲ್ಲಿ ಆ ಕಮಿಟಿಯವರು ಏನು ನಿರ್ಣಯಗಳನ್ನು ತಗೋತಾರೆ ಆ ನಿರ್ಣಯದ ಪ್ರಕಾರ ನಾವೆಲ್ಲರೂ ನೋಡ್ಕೊಳ್ಬೇಕು ಎಲ್ಲ ಆಯಾ ಸಮಾಜದ್ದು ಸ್ವಾಮೀಜಿಗಳು ಇದ್ದಾರೆ ಮಠಾಧೀಶರು ಇದ್ದಾರೆ ಅವರು ಒಂದು ಮುಂದಾಳತ್ವದಲ್ಲಿ ಮೊನ್ನೆ ಸಭೆ ಕೂಡ ಆತ್ರಿ ಅದನ್ನು ಅವ್ರೇನು ನಿರ್ಣಯಗಳನ್ನು ತಗೋತಾರೆ ಅದರ ಪ್ರಕಾರ ಹೋಗ್ತೀವಿ ಸರ್ ಈ ಜಿಲ್ಲೆಯಲ್ಲಿ ಒಗ್ಗಟ್ಟಿಲ್ಲ ಸರ್ ದಿವಸಕ್ಕೊಬ್ಬರು ಬೇರೆ ಬೇರೆ ಮಾಡಾಗ್ತಾರೆ ಪ್ರಶ್ನೆ ಒಗ್ಗಟ್ಟು ಯಾವ ದೃಷ್ಟಿಕೋನ ಇಟ್ಕೊಂಡು ಕೇಳಿದರೂ ಗೊತ್ತಾಗಲಿಲ್ಲ ಸರ್ ಅಲ್ಲ ಅವರವರು ಪಕ್ಷದಗೋಸ್ಕರ ಅವರು ಮಾಡಿದರು ಸರ್ ನಾವು ಪಕ್ಷದಗೋಸ್ಕರ ಇಲ್ಲ ಪಕ್ಷಾತೀತವಾಗಿ ಕೂತಿದ್ದೆವು ಸರ್ ಎಲ್ಲ ಅವರು ಪಕ್ಷದ ಕಾಂಗ್ರೆಸ್ ಒಂದು ಬ್ರ್ಯಾಂಡ್ ಹಾಕ್ಕೊಂಡು ಮಾಡಿದರು ನಾವು ಯಾವುದು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಬ್ರ್ಯಾಂಡ್ ಹಾಕ್ಕೊಂಡು ಮಾಡ್ತಾ ಇಲ್ಲ ಸಮಾಜದಿಂದ ಮಾಡ್ತಾ ಇದ್ದೀವಿ ಸರ್ ಸಮಾಜದ ಒಬ್ಬ ಮುಖಂಡನಾಗಿ
ಈ ಪ್ರೆಸ್ ಮೀಟದ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸ ಮಾಡ್ತಾ ಇದ್ದೀನಿ ಸರ್. ವಾಪಸ್ ತಗೊಳಕ್ಕೆ ಸಮಯವನ್ನು ಕೊಡಬೇಕಾಗ್ತದೆ ಸರ್, ಅದನ್ನು ನಮ್ಮ ಮೇಲೆ ರಾಜ್ಯ ಮಟ್ಟದ ಕಮಿಟಿ ಅದನ್ನು ನಿರ್ಣಯ ಮಾಡ್ತದೆ ಸರ್. ಸರ್, ಹಿಂದೆ ಬ್ರಿಟಿಷರು ದೇಶವನ್ನು ಆಳಿ ಬಿಟ್ಟು ಹೋಗುವಾಗ ಒಂದು ಮಾತನ್ನು ಕೂಡ ಹೇಳಿದರು ಸರ್ ಅದನ್ನು, ಯಾಕಂದರೆ ಭಾರತೀಯರು ಮುಗ್ಧರು, ಆ ಮುಗ್ಧತನದ ದುರುಪಯೋಗಗಳನ್ನೇ ಆಗ್ತದೆ ಹೊರತಾಗಿ ಅದರ ಉಪಯೋಗ ಆಗಂಗಿಲ್ಲ ಅಂತೇಳಿ ಬ್ರಿಟಿಷರು ಭಾರತ ದೇಶ ಬಿಟ್ಟು ಹೋಗುವಾಗನೇ ಹೇಳಿ ಹೋಗಿದ್ರು ಅದನ್ನು. ಅದು ಈ ಸರ್ಕಾರದೊಳಗೆ ಆಗ್ತಾ ಇದೆ ಸರ್, ಅದನ್ನು ಈ ಸರ್ಕಾರ ಮಾಡ್ತಾ ಇದೆ, ಅದನ್ನು ಪ್ರೂಫ್ ಮಾಡಿ ತೋರಿಸ್ತಾ ಇದೆ ಸರ್. ಆದರೆ ಈಗ ಮೈನಾರಿಟಿಗೂ ಕೂಡ ಅನ್ಯಾಯ ಆಗಿದೆ ಸರ್, ಅದನ್ನು ಕೂಡ ಖಂಡಿಸ್ತೀವಿ, ನಾವು ಕೂಡ ಖಂಡಿಸ್ತೀವಿ ಸರ್. ಮೈನಾರಿಟಿಗೂ ಆ ರೀತಿ ಆಗಬಾರ್ದಾಗಿತ್ತು. ಥ್ಯಾಂಕ್ ಯು ಸರ್. ಹೋಗಿದ್ರಿ ಅದನ್ನು ಯಾ ಇದ್ದಂಗೆ ಹೋಗು ಸರ್ ಮಾತ್ರ ಟೋಟಲ್ ಫೈನಲ್ ಏನಾಗ ಯಾವುದೇ ಹೊಡೆತಗಳು ಯಾವುದೇ ವಿಚಾರ ಅದರ ಸರ್ ಒಳ್ಳೆ ರೀತಿಯಿಂದ ಒಳ್ಳೆ ದೊಡ್ಡ ಮತಕ್ಷೇತ್ರ ಮಾತ್ರ ಮಾಡಿದ್ದೇವೆ ಸರ್. ಎಷ್ಟು ಹಿಂದೆ 30 ವರ್ಷಗಳ ಆಗಲಾರ್ದಂಥ ಡೆವಲಪ್ಮೆಂಟ್ ಅಂತೂ ಮಾಡಿದ್ದೇವೆ ಸರ್. ಅದರೊಳಗೆ ಮಹಾಪೂರು ಕೊರೋನಾ ಇವು ಬಂದು ಸ್ವಲ್ಪ ವ್ಯತ್ಯಗಳಾಗಿದ್ರು, ಸರ್ಕಾರಕ್ಕೆ ಆಗಿದ್ರು ಸರ್, ನನ್ನ ಕ್ಷೇತ್ರಕ್ಕೆ ಒಂದೇ ಆಗಿತ್ತು, ರಾಜ್ಯಕ್ಕೆ ದೇಶಕ್ಕೆ ಆಗಿರ್ತದೆ. ಅಲ್ಲ ಈಗ ಅದನ್ನು ಹೇಳಿ ಹೇಳಿ ಸಾಕಾಗಿ ಬಿಟ್ಟಿವ್ರು ಸರ್, ಈಗ ಅಂತೂ ಚುನಾವಣೆನೇ ಬರ್ತದ್ರಿ, ಇದ್ರೊಳಗೆ ಗುರುತಾಗ್ತದೆ ಸರ್. ಏನಾಗಿಲ್ಲ ಸರ್, ಇದ್ದರೂ ನಾವು ಬಿಟ್ಟಿಲ್ಲರಿ ಕೆಲಸ, ಡೆವಲಪ್ಮೆಂಟಕ್ಕೆ ಯಾವತ್ತೂ ಹಿನ್ನಡೆ ಇಲ್ಲ ಸರ್. ಬಿ ಜೆ ಪಿ ಶಾಸಕರು ಇದ್ದ ಕ್ಷೇತ್ರಕ್ಕಿಂತ ಹೆಚ್ಚಿಗೆ ಡೆವಲಪ್ಮೆಂಟ್ ಮಾಡಿರಿ ಸರ್, ಇತಿಹಾಸದಾಗ ನೋಡಲಿ ಸರ್.